ಈ ದಿನ ಮ್ಯಾಂಡೇಟ್ ಡಾಕ್ಯುಮೆಂಟ್ ಅನ್ನ ಬಿಡುಗಡೆ ಮಾಡುವಂಥದ್ದಾಗಿದೆ. ಯಾವ ರೀತಿ ನಮ್ಮ ಕರಿಕುಲಮ್ ಅನ್ನ ಅಭಿವೃದ್ಧಿಪಡಿಸಬೇಕು ಅನ್ನೋದಕ್ಕೆ ಗೈಡ್ಲೈನ್ಸ್ಗಳನ್ನು ಮ್ಯಾಂಡೇಟ್ ಡಾಕ್ಯುಮೆಂಟ್ ಮೂಲಕ ಇವತ್ತು ಕೊಡುವಂಥದ್ದಾಗಿದೆ. ಇವತ್ತು ಈ ದಿಕ್ಕಿನಲ್ಲಿ ಇಡೀ ದೇಶದಲ್ಲಿ ಒಂದು ಉತ್ತಮವಾಗಿರುವಂಥ ಪರಿಪೂರ್ಣವಾದಂಥ ಒಂದು ಶಿಕ್ಷಣ ಕಲಿಕೆಯನ್ನು ಕೊಡಲಿಕ್ಕೋಸ್ಕರ ಈ ಎಲ್ಲ ರೀತಿಯಾದಂಥ ಕ್ರಮವನ್ನು ವಹಿಸಿರುವಂಥದ್ದಾಗಿದೆ. ಈಗಾಗಲೇ ನಮ್ಮ ಸನ್ಮಾನ್ಯ ಗೌರವಾನ್ವಿತ ಶಿಕ್ಷಣ ಸಚಿವರು, ಭಾರತ ಸರ್ಕಾರ ಏನು ಬರುವಂಥ ನಮ್ಮ ಏನು ದಸರಾ ಹಬ್ಬದ ಒಳಗೆ, ಸರಸ್ವತಿ ಹಬ್ಬದ ಒಳಗೆ ಏನೊಂದು ಪ್ರಾಥಮಿಕವಾಗಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನಿಗೆ ಬೇಕಾಗಿರುವಂಥ ಕರಿಕುಲಮನ್ನು ತಕ್ಷಣ ಕೊಡೋದಕ್ಕೆ ಡೆಡ್ಲೈನನ್ನು ಈಗಾಗಲೇ ತಿಳಿಸಿರುವಂಥದ್ದಿದೆ. ಆ ಪ್ರಕಾರದಲ್ಲಿ ಈ ವರ್ಷ ನಮ್ಮ ಅರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಷನಿಗೆ ಬೇಕಾಗಿರುವಂಥ ಕರಿಕುಲಮ್ನ ಸಿಗುವಂಥದ್ದಾಗುತ್ತೆ. ಇದು ಪ್ರಾರಂಭವನ್ನು ಉತ್ತಮವಾಗುವಂಥದ್ದಾಗುತ್ತೆ, ಭಾಳಷ್ಟು ಸ್ಪಷ್ಟತೆಯಲ್ಲಾಗುವಂಥದ್ದಿದೆ, ವೈಜ್ಞಾನಿಕವಾಗಿದೆ. ಇದನ್ನು ನಿಶ್ಚಯ ಮಾಡಿರುವಂಥದ್ದು ಒಳ್ಳೆಯ ಬೆಳವಣಿಗೆ ಅಂತ ನಮ್ಮ ಶಿಕ್ಷಣದಲ್ಲಿ ಇದೊಂದು ದೊಡ್ಡ ಬಹುದೊಡ್ಡ ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಹುಬ್ಳಿ ಗಲಭೆ ಆಗಿತ್ತಲ್ಲ ಸರ್, ಅವ್ರಿಗೆ ಗಲಾಟೆ ಆಗಿ ಅರೆಸ್ಟ್ ಆಗಿದ್ದಾರೆ, ಎಲ್ಲೊಂದು ಕಡೆ ಜಮೀರ್ ಅಹ್ಮದ್ ಅವ್ರ ಮನೆಗೆ ಕುಟ್ ಕಟ್ಟನ್ನು ವಿತರಣೆ ಮಾಡಿದ್ದಾರೆ, ಮತ್ತೆ 5 ಲಕ್ಷ ದುಡ್ಡು ಕೊಟ್ಟಿದ್ದಾರೆ, ಇದು ಎಷ್ಟು ಮಾಡಿ ಸರಿ ಅಂತ ಅಂದ್ರೆ ಜೈಲಲ್ಲಿರುವಂತವ್ರು ಅವ್ರ ಮನೆಗಳಿಗೆ. ಇವು ಸಾಮಾನ್ಯವಾಗಿ ಇದು ರಾಜಕೀಯ ಮಾಡುವಂಥ ಪ್ರಯತ್ನಗಳು ಆಗ್ತಿರುತ್ತೆ. ಇದನ್ನು ಎಲ್ಲೊಂದು ಕಡೆ ಸಂಪೂರ್ಣವಾಗಿ ಖಂಡಿಸುವಂಥದ್ದಾಗಬೇಕಿತ್ತು. ಇದಕ್ಕೆ ಪ್ರೋತ್ಸಾಹ ಕೊಡೋಂಥ ಕೆಲಸಗಳನ್ನು ಮಾಡ್ತಿರೋಂಥದ್ದು ಜಮೀರ್ ಅವರು ನಿಜಕ್ಕೂ ಖಂಡನೀಯ. ಇದರಲ್ಲಿ ರಾಜಕೀಯ ಮಾಡುವಂಥ ಪ್ರಯತ್ನಗಳು ಅದು ಸೂಕ್ತವಾಗಿಲ್ಲ, ಇದು ಒಳ್ಳೆಯ ಸಂದೇಶ ಕೊಡುವಂಥದ್ದಾಗ್ತಿಲ್ಲ. ಜಮೀರ್ ಅವರಿಂದ ಹಲವಾರು ಬಾರಿ ಈ ರೀತಿಯೇ ಮಾಡ್ಕೊಂಡು ಬಂದಿದ್ದಾರೆ. ರಾಜಕೀಯದಲ್ಲಿ ಒಂದು ಸಮುದಾಯದ ನಾಯಕ ಆಗಬೇಕು ಅಂದರೆ ಕಾನೂನು ಬಾಹಿರವಾಗಿ ಚಟುವಟಿಕೆ ಮಾಡುವಂಥ ವ್ಯಕ್ತಿಗಳಿಗೆ ಕುಮ್ಮಕ್ಕು ಪ್ರೋತ್ಸಾಹ ಕೊಟ್ಟು ತಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸ್ಕೊಳ್ಳುವಂಥ ಈ ಪ್ರಯತ್ನಗಳಿಗೆ ನಿಜಕ್ಕೂ ಖಂಡನೀಯ, ನಿಜಕ್ಕೂ ಸಂಪೂರ್ಣವಾಗಿ ಖಂಡಿಸ್ತೀನಿ ಈ ವಿಚಾರವನ್ನು. ಮತ್ತು ಇಂಥ ಪ್ರಯತ್ನಗಳನ್ನು ಮಾಡ್ತಾನೆ ಇದ್ದಾರೆ, ಈ ರೀತಿ ಬೆಳೆದು ಬರ್ತಿದ್ದಾರೆ. ಆ ರೀತಿ ಕಾಂಗ್ರೆಸ್ ಪಕ್ಷದಲ್ಲೂ ಆ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿರುವಂಥದ್ದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ರೀತಿಯಾದಂಥ ಸ್ಪಷ್ಟತೆ ಇಲ್ಲ, ಅವ್ರು ಹೇಗೆ ಬೇಕಾದ್ರೂ ಓಲೈಸ್ಕೊಳ್ಳೋಕ್ಕೆ ಯಾವುದೇ ವಿಚಾರದಲ್ಲಿ ನಿಲುವು ಇರೋಲ್ಲ, ಸ್ಪಷ್ಟತೆ ಇರಲ್ಲ, ಅವಕಾಶವಾದಿಗಳಾಗಿ ರಾಜಕೀಯ ಮಾಡಿದ್ದಾರೆ. ಅವ್ರ ಪಕ್ಷನೇ ಹೆಂಗಿರ್ಬೇಕಾದ್ರೆ ಅವರು ಇವರು ಅಂತ ಏನಿಲ್ಲ, ಒಟ್ಟು ಅವ್ರ ಪಕ್ಷನೇ ಹೆಂಗಿದೆ, ಅವ್ರ ಮನಸ್ಥಿತಿನೇ ಹೆಂಗಿರೋದು, ಯಾವ ವಿಚಾರದಲ್ಲೂ ಸ್ಪಷ್ಟತೆ ಇಲ್ಲದವರು ಅಂದರೆ ಕಾಂಗ್ರೆಸ್ನವರು. ಹಾಗಾಗಿ ತಾನೇ ಜನ ಮತ್ತು ಸಮಾಜ ತಿರಸ್ಕಾರ ಮಾಡ್ತಿರುವಂಥದ್ದವ್ರನ್ನ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.